ಮಗ ಒಂದು ಪೊಲೀಸ್ ಸೇವೆಯಲ್ಲಿ ಈಗ 8 ತಿಂಗಳ ಕಾಲ ಟ್ರೈನಿಂಗ್ ತಗೊಂಡು ಈಗ ಹೋಗ್ತಾ ಇದ್ದಾನೆ ಅಂತ ಆರೈಸ್ ಹಾಕಿ ಕನಸನ್ನು ಹೊತ್ತು ಹಲವಾರು ಊರನ್ನು ಬಿಟ್ಟು ಹಲವಾರು ದಿನಗಳನ್ನು ಓದಿ ಹಲವಾರು ಕಷ್ಟ ಕಷ್ಟ ಇದ ಜಾಬನ್ನು ನಾವು ಪಡೆದಿದ್ದೇವೆ ಮೇಡಮ್. 8 ತಿಂಗಳ ಕಾಲಾವಧಿಯ ಈ ತರಬೇತಿ ಅವಧಿಯಲ್ಲಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಸೀಮಾ ಎಚ್ ಎಸ್. ಇದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ತರಬೇತಿ ಶಾಲೆ ಧಾರವಾಡ 7ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮದಲ್ಲಿ ಇವಾಗ ನಾವಿದ್ದೇವೆ. ದೇವರು ಒಳ್ಳೇದು ಮಾಡ್ಲಿ ಅಂತ ಈಗ ಆ ಒಂದು ಕನಸನ್ನ ಸಕ್ಸಸ್ ಮಾಡಿಸ್ಕೊಂಡು ಪೊಲೀಸ್ ತರಬೇತಿಯನ್ನ ಪಡೆದು ಈಗ ನಿಜವಾದ ಸೇವೆಗೆ ಹೊರಟಿರುವಂತಹ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಎಸ್, ಹಾಗಿದ್ರೆ ಬನ್ನಿ, ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಹೇಗಿತ್ತು ಅವರ ತರಬೇತಿ ಕೇಳ್ಕೊಂಡು ಬರೋಣ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜ್ಕುಮಾರ್ ಬಡಿಗೇರ್ ಅಂತ. ನಾವು ಬಿಜಾಪುರ ಜಿಲ್ಲೆಯವರು. ನಮ್ದು ಅಪಾಯಿಂಟ್ ಬಂದ್ಬಿಟ್ಟು ತುಮಕೂರು ಜಿಲ್ಲೆ. ನಮ್ಮ ತುಮಕೂರಿಂದ ಇಲ್ಲಿಗೆ ಟ್ರೈನಿಂಗ್ ಅಂತ 8 ತಿಂಗಳು ಟ್ರೈನಿಂಗು. ಟ್ರೈನಿಂಗ್ ಸಲುವಾಗಿ ನಾವು ಇಲ್ಲಿ ಧಾರವಾಡಕ್ಕೆ ಬಂದಿದ್ದೀವಿ. ಸೊ 8 ತಿಂಗಳ ಟ್ರೈನಿಂಗ್ ಅಲ್ಲಿ ಪೇರೆಂಟ್ಸ್ನ ಎಲ್ಲರನ್ನು ಬಿಟ್ಟು ನೀವು ಯಾವ ರೀತಿ ಇತ್ತು, ನಿಮ್ಮ ಹಾರ್ಡ್ ವರ್ಕ್ ಯಾವ ತರ ಇತ್ತು, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಈಗ ಆ ಒಂದು ಕಠಿಣ ಸ್ಥಿತಿಗಳನ್ನ ದಿನಗಳನ್ನ ನೆನೆಸ್ಕೊಂಡು ಇವತ್ತು ನೀವು ಪಾಸ್ ಔಟ್ ಆಗಿ ಹೊರಡ್ತಾ ಇದ್ದೀರಾ, ಏನ್ ಅನಿಸ್ತಾ ಇದೆ ನಿಮ್ಗೆ? ನಾವು ಮೊದಲು ಬಂದಾಗ ಇಲ್ಲಿ ಕರೋನಾದು ಅಷ್ಟೊಂದು ಕಮ್ಮಿ ಇತ್ತು. ಕರೋನಾ ಕಮ್ಮಿ ಇರೋ ಕಾರಣ ನಮಗೆ ಟ್ರೈನಿಂಗ್ ಹಾಕಿದ್ರು. ಬಟ್ ನಾವು ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಕರೋನಾ ಜಾಸ್ತಿ ಆಯಿತು. ಜಾಸ್ತಿ ಆಗೋಣ ನಮಗೆ ಹೊರಗಡೆಯಲ್ಲಿ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಆ ರೀತಿ ಅದರಿಂದ ನಾವು 8 ತಿಂಗಳ ಕಾಲ ಯಾವುದೇ ರೀತಿ ಹೊರಗಡೆ ಔಟ್ ಪಾಸ್ ಇಲ್ಲ, ಏನಿಲ್ಲ. ಆದರೆ ಬರಬರ್ತಾ ಒಂಚೂರು ಹೊರಗಡೆ ಬಿಟ್ಟರು. ಆಮೇಲೆ ನಾವು ಈ ಎಕ್ಸಾಮು ಆ ಥರ ಒಂದೆರಡು ಮೂರು ಸಾರಿ ಹೋಗಿದ್ದು ಅಷ್ಟೇ. ಅದನ್ನು ಬಿಟ್ಟರೆ 8 ತಿಂಗಳ ಕಾಲ ಕಠಿಣ ಪರಿಶ್ರಮದಿಂದ ನಾವು ಇಲ್ಲಿ ಟ್ರೈನಿಂಗ್ ಮುಗಿಸಿದ್ವಿ. ನಮ್ಮ ADI ಸರ್ ಬಂದುಬಿಟ್ಟು ರವಿ ಬಿ ಕಮ್ತರ್ ಅಂತ ಅವರು HC, ಅವರು ನಮ್ಮನ್ನ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಸ್, ಕಠಿಣ ಪರಿಶ್ರಮ ಪಟ್ವಿ ನಾವು 8 ತಿಂಗಳು ಅಂತ ಹೇಳ್ತಾ ಇದ್ದೀರಾ. ಈಗ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಕುಟುಂಬದವ್ರು ಯಾರಾದ್ರೂ ಬಂದಿದ್ದಾರಾ? ನಮ್ಮ ತಂದೆ ತಾಯಿ ಬಂದಿದ್ರು. ಅವ್ರು ಜಸ್ಟ್ ಇವಾಗಲೇ ಅವ್ರಿಗೆ ಕಾರ್ ಹಚ್ಚಿಬಿಟ್ಟು ಅವ್ರ ಮನೆಗೆ ಕಳಿಸ್ಬಿಟ್ಟು ನಾನು ಈ ಕಡೆ ಬರ್ತಾ ಇದ್ದೀನಿ. ಎಸ್, ನಿಮ್ಮ ಪಾಲಕರ ಮುಖದಲ್ಲಿ ಯಾವ ರೀತಿ ಒಂದು ಸಂತೋಷ ಇತ್ತು, ಖುಷಿ ಇತ್ತು 8 ತಿಂಗಳ ಖುಷಿ ಪಟ್ಟು, ಅಂದ್ರೆ 8 ತಿಂಗಳ ನೀವು ಪಟ್ಟಿರೋ ಕಷ್ಟಕ್ಕೆ ಅವ್ರು ಏನ್ ಹೇಳಿದ್ರು, ಯಾವ ರೀತಿ ಸ್ಪಂದನೆಯನ್ನ ನೀಡಿದ್ರು? ಅವರು ಬಂದ ತಕ್ಷಣ ನಾವು ಕ್ಯಾಶುವಲ್ ಆಗಿ ಗೊತ್ತಿರುತ್ತಲ್ಲ, ನಮ್ಮ ತಂದೆ ತಾಯಿನ ನಾವು 8 ತಿಂಗಳ ಕಾಲ ನೋಡಿದ್ದಿಲ್ಲ. ಅವ್ರು ಬಂದ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು, ಅವ್ರ ಕಣ್ಣಲ್ಲೂ ನೀರು ತುಂಬಿಕೊಂಡಿತ್ತು. ಆಮೇಲೆ ಅವ್ರ ಪಾದನ ಮುಟ್ಟಿ ನಮಸ್ಕಾರ ಮಾಡಿ ಅವ್ರನ್ನ ನಾವು ಬರಮಾಡ್ಕೊಂಡ್ವಿ. ಬರಮಾಡಿಕೊಂಡು ಅವರು ನನ್ನ ಮಗ ಒಂದು ಪೊಲೀಸ್ ಸೇವೆಯಲ್ಲಿ ಈಗ 8 ತಿಂಗಳ ಕಾಲ ಟ್ರೈನಿಂಗ್ ತಗೊಂಡು ಈಗ ಹೋಗ್ತಾ ಇದ್ದಾನೆ ಅಂತ ಹಾರೈಸಿ ನಮ್ಮ ಹಾರೈಸಿಕೊಟ್ರು. ಸೊ ನಮ್ಮ ಸಂಸ್ಥೆಯ ಮುಖಾಂತರ ನಿಮ್ಗೆ ಹಾರೈಕೆಯನ್ನ ಶುಭಕಾಮನೆಗಳನ್ನ ಹೇಳ್ತಾ ಇದ್ದೇನೆ ಸರ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಸ್, ಸ್ನೇಹಿತರೆ, ನೋಡಿದ್ರಲ್ವಾ ಹೇಗಿತ್ತು ಅವರ ದಿನಗಳು. ಮತ್ತು ಮತ್ತೊರ್ವ ವಿದ್ಯಾರ್ಥಿನಿ ನಮ್ಮ ಜೊತೆಗಿದ್ದಾರೆ, ಒಂದು ತರಬೇತಿಯನ್ನ ಕಂಪ್ಲೀಟ್ ಗೊಳಿಸಿ ಈಗ ಪಾಸ್ ಔಟ್ ಆಗಿ ಸೇವೆಗೆ, ನಿಜವಾದ ಸೇವೆಗೆ ಇರ್ತಕ್ಕಂತ ವಿದ್ಯಾರ್ಥಿ. ಹಾಗಿದ್ರೆ ಬನ್ನಿ, ಅವ್ರು ಏನ್ ಹೇಳ್ತಾರೆ, ಅವರ ಒಂದು ತರಬೇತಿ ಹೇಗಿತ್ತು, ಮತ್ತೆ ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಖುದ್ದಾಗಿ ಅವರನ್ನೇ ಕೇಳ್ಕೊಂಡು ಬರೋಣ. ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ಮೊಹಮ್ಮದ್ ರಫಿ ಘಾಟ್ನಿ ಅಂತ. ಎಸ್, ಮೊಹಮ್ಮದ್ ರಫಿಕ್ ಅವರು, ಹೇಗೆ ಅನಿಸ್ತಾ ಇದೆ, ಹೇಗಿತ್ತು ನಿಮ್ಮ ತರಬೇತಿ ಆ ದಿನಗಳು, ಮತ್ತು ಇವತ್ತಿಗೆ ಹೇಗೆ ಅನಿಸ್ತಾ ಇದೆ, ನಿಮ್ಮ ತರಬೇತಿಯನ್ನ ಕೊಟ್ಟವರು ಯಾರು, ಹೇಗಿದ್ರು ಒಟ್ಟಾರೆ ದಿನಗಳು? ಒಟ್ಟಾರೆ ಮೇಡಮ್, ಕಾಕಿ ಕನಸನ್ನು ಹೊತ್ತು ಹಲವಾರು ಊರನ್ನು ಬಿಟ್ಟು ಹಲವಾರು ದಿನಗಳನ್ನು ಓದಿ ಹಲವಾರು ಕಷ್ಟ ಕಷ್ಟ ಇದ ಜಾಬನ್ನು ನಾವು ಪಡೆದಿದ್ದೇವೆ ಮೇಡಮ್. 8 ತಿಂಗಳ ಕಾಲಾವಧಿಯ ಈ ತರಬೇತಿ ಅವಧಿಯಲ್ಲಿ ಎಲ್ಲ ಥರ ಒಂದು ಕಾಕಿ ಮುಂದಿನ ಕರ್ತವ್ಯಕ್ಕಾಗಿ ಎಲ್ಲ ಥರ
ಪರಿಶ್ರಮ ಪಟ್ಟು ಎಲ್ಲ ನಮ್ಮ ಇಂಡೋರ್ ಆಯಿತು, ಔಟ್ಡೋರ್ ಆಯಿತು, ಎಲ್ಲ ಥರ ಸ್ಟಾಫ್ ಅವರು ನಮ್ಗೆ ಕಲಿಸಿದ್ದಾರೆ. ಒಂದು ಒಳ್ಳೆ ರೀತಿಯ ಕವಾಯತನ್ನು ಮಾಡಿದ್ವು. ಅದರಲ್ಲಿ ನಾನು ಧ್ವಜಧಾರಿಯಾಗಿ ಪೊಲೀಸ್ ಫ್ಲ್ಯಾಗನ್ನು ಹಿಡಿದಿದ್ದೆ. ಅದೊಂದೇನೋ ಖುಷಿ. ಒಂದು ತಂದೆ ತಾಯಿಯಿಂದ ಊರಿಂದ ಬಂದಿದ್ದರು, ಅವರ ಮುಖದಲ್ಲಿ ಒಂದು ನಗು, ಒಂಥರ ಎಲ್ಲ ಸಂಬಂಧಿಕರ ಮುಂದೆ ಒಂದು ಏನೋ ಮಾಡಬೇಕು ಅಂದ್ರೆ ಒಂದು ಖುಷಿ ಆಯ್ತು. ಸರ್, ಯಾವ ಡಿಸ್ಟ್ರಿಕ್ಟಿಂದ ಬಂದಿದ್ರೆ, ಯಾವ ಊರು ನಿಮ್ದು? ನಂದು ಬಾಗಲಕೋಟೆ ಮೇಡಮ್, ಬೆಳಗಿ ತಾಲೂಕು ಸ್ವರ್ಣ ಮೇಡಮ್. ಸೊ ಬೆಳಗಿ ತಾಲೂಕು ಬಾಗಲಕೋಟೆ. ಎಸ್, ಎಲ್ಲರೂ ಒಂದು ಕೇವಲ ಪಾಲಕರಿಗೆ ಅಂತ ಅಲ್ಲ, ನಮ್ಮ ಊರಿನ ಹುಡುಗ ಒಂದು ಕಾನ್ಸ್ಟೇಬಲ್ ಪೊಲೀಸ್ ಆಗ್ತಾ ಇದ್ದಾನೆ ಅಂದ್ರೆ ಆ ಒಂದು ಕಾಕಿಗಿರೋ ಗತ್ತು. ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಕನಸನ್ನ ಕಾಣ್ತಾರೆ, ನಾನು ಆ ಕಾಕಿ ಡ್ರೆಸ್ ಅನ್ನ ಧರಿಸಬೇಕು, ನಾನು ನೌಕರಿಗೆ ಹೋಗ್ಬೇಕು, ನಾನು ಸರ್ಕಾರಿ ಅಧಿಕಾರಿ ಆಗ್ಲೇಬೇಕು ಅಂತ. ಆದ್ರೆ ಆ ಕನಸು ಎಲ್ಲರದು ಈಡೇರಲ್ಲ, ತುಂಬಾ ಜನರದು ಈಡೇರಲ್ಲ. ಅದರಲ್ಲೂ ನೀವು ಒಬ್ಬರಾಗಿದ್ದೀರಾ, ಅದರಲ್ಲೂ ಫ್ಲಾಗ್ ಹಾರಿಸಿದೆ. ನಂಗೆ ಖುಷಿ ಅನಿಸ್ತಾ ಇದೆ ಮೇಡಮ್, ನನ್ನ ತಂದೆ ತಾಯಿಯಲ್ಲಿ ಆ ಒಂದು ಕಣ್ಣೀರನ್ನ ನೋಡಿ ಇನ್ನೂ ಖುಷಿ ಅನಿಸ್ತು. ಹೇಗಿತ್ತು, ಯಾರೆಲ್ಲ ಬಂದಿದ್ರು ನಿಮ್ಮನ್ನ ಬರಮಾಡ್ಕೊಳ್ಳಿಕ್ಕೆ ಅಥವಾ ಸ್ವಾಗತ ಮಾಡಿ? ಅದನ್ನ ವರ್ಣಿಸಲಿಕ್ಕೆ ಪದಗಳೇ ಸಾಲದು ಮೇಡಮ್. ಅದನ್ನ ಅವರ ಕಣ್ಣಲ್ಲಿ ಅದನ್ನ ನಾ ಕಂಡುಬಿಟ್ಟೆ ಮೇಡಮ್, ಅಷ್ಟೇ, ಮತ್ತೇನಿಲ್ಲ. ಅಷ್ಟೇ, ತಂದೆ ತಾಯಿ ಸಂಬಂಧಿಕರು, ಮಾಮನ ಮಗಳು. ಎಸ್ ಸರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ತುಂಬಾ ಖುಷಿ ಅನಿಸ್ತಾ ಇದೆ. ಎಸ್, ತರಬೇತಿಯನ್ನ ಪಡೆದಿರ್ತಕ್ಕಂತ ಈಗ ಏನು ನಿಜವಾಗಿ ಕೆಲಸಕ್ಕೆ ಸೇರ್ಬೇಕು ಅಂತವ್ರನ್ನ ನಾವು ಮಾತಾಡ್ಸಿದೀವಿ, ಅಂತ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನ ನಾವು ತಿಳ್ಕೊಂಡ್ವಿ, ಮತ್ತು ಅವರ ಅಭಿಪ್ರಾಯವನ್ನ ತಿಳ್ಕೊಂಡ್ವಿ. ಇನ್ನು ಪಾಲಕರು, ಎಸ್, ನನ್ ಮಗ ಈಗ ಪೊಲೀಸ್ ಬಟ್ಟೆಯನ್ನ ಧರಿಸ್ಬೇಕು ಮತ್ತು ಪೊಲೀಸ್ ಅಧಿಕಾರಿ ಆಗ್ಬೇಕು, ಕಾಕಿ ಬಟ್ಟೆಯನ್ನ ಅಂತ ಧರಿಸ್ಬೇಕು ಅಂತ ಕನಸನ್ನ ಹೊತ್ತಿರ್ತಕ್ಕಂತ ಈಗ ಪಾಲಕರು ನಮ್ ಜೊತೆಗಿದ್ದಾರೆ. ಎಸ್, ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅವರ ಮಗ ಈಗ ಪೊಲೀಸ್ ಆಗ್ತಾ ಇದ್ದಾನೆ, ಹಾಗಿದ್ರೆ ಅವ್ರ ಕನಸು ಈಡೇರ್ತಾ ಅವ್ರಿಗೆ ಈಗ ಏನ್ ಅನಿಸ್ತಾ ಇದೆ ಅಂತ ಖುದ್ದಾಗಿ ಪಾಲಕರನ್ನೇ ಕೇಳ್ಕೊಂಡ್ ಬರೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಶಾರದಾ ಅಂತಂದು. ನಾವು ಕಂಪ್ಲೀಲಿಂದ ಬಂದಿದ್ದೀವಿ. ನಾವು ಇಲ್ಲಿ ಗದಗ್ ಜಿಲ್ಲಾ ಯಾವಗಲ್ಲಿನ ಕಾರ್ತಿಕ್ ಯಾವಗಲ್ ಅಂತಂದು ನಮ್ಮ ಸೊಸೆ ತಮ್ಮ ಆಗ್ಬೇಕು. ಅವ್ರು ಇವತ್ತು 8 ದಿನ 10 ದಿವಸ ಆಗಿತ್ತು ಫೋನ್ ಮಾಡೋಕತ್ತಿ, ಬನ್ನಿ ನೀವು ಇಲ್ಲಿ ತುಂಬ ಚೆನ್ನಾಗಿತ್ತು ಅಂತಂದು. ಇವತ್ತು ಆ ಫೆರೆಡ್ಡು, ಆಮ್ಯಾಗ ಆ ಡ್ರೆಸ್ಸು, ಪೊಲೀಸ್ ಡ್ರೆಸ್ಸು ಎಲ್ಲ ನೋಡಿ, ಅವ್ರ ಫೆರೆಡ್ ನೋಡಿ ನಮಗೆ ತುಂಬ ಖುಷಿ ಅನಿಸ್ತು. ಇವತ್ತೊಬ್ಬ ನಮ್ಮ ಸೊಸೆ ತಮ್ಮ ಪೊಲೀಸ್ ಅಧಿಕಾರಿ ಆಗಿರೋದ್ರೆ ನಮ್ಗೆ ತುಂಬ ಖುಷಿ ಅನಿಸ್ತು. ಎಸ್, ಸಂಬಂಧಿಕರ ಮಾತುಗಳನ್ನ ನೀವು ಕೇಳಿರ್ಬೋದು. ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ, ಅವರು ಒಂದು ಪರೇಡ್ ಮಾಡಿರೋದಾಗಿರ್ಬೋದು, ಇನ್ನುಳಿದ ಚಟುವಟಿಕೆಗಳನ್ನ ಹಾಕುದಾಗಿ ನಾನು ನೋಡಿದೆ, ನನ್ನ ಕಣ್ಣು ತುಂಬಿತು ಅಂತ ಹೇಳ್ತಾ ಇದಾರೆ. ಇನ್ನು ಅದೇ ರೀತಿ ಅವರ ಸಹೋದರ, ಎಸ್, ಅವ್ರ ತಂದೆನೂ ನಮ್ಮ ಜೊತೆಗಿದ್ದಾರೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಾವು ರೋಣ ತಾಲೂಕ ಯಾವಗಲ್ ಗ್ರಾಮದವ್ರಿ. ನಮ್ಮ ಮಗ ಕಾರ್ತಿಕ್ ನವಲು ಅಂತೇಳಿ ಒಳ್ಳೆ ಟ್ರೈನಿಂಗ್ ಕೊಟ್ಟರು. ಆಮೇಲೆ ನಮ್ಮ ಮಗ ಮುಂದಿನ ಒಳ್ಳೆ ಭವಿಷ್ಯಕ್ಕಾಗಿ ಹೋಗ್ತಾರ. ಆಮೇಲೆ ಈಗ ಸಿವಿಲ್ ಒಳಗೆ ಸೇರೋಣ, ಆಮೇಲೆ PSI ಆಗ್ಬೇಕು, CPI ಆಗ್ಬೇಕು, SP ಆಗ್ಬೇಕು, ಬಾಬಾಲ್ ಕನಸ್ಕೊಂಡೇವಿ. ಪ್ರಯತ್ನ ಮಾಡಕತ್ತಾನ, ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗ್ಲಿ ಅಂತೇಳಿ ನಾನು ಹಾರಿಸ್ತೇನೆ. ಎಸ್, ಕೇಳಿದ್ರಲ್ವ ಸ್ನೇಹಿತರೆ, ನನ್ನ ಮಗ ಕೇವಲ PC ಅಷ್ಟೇ ಅಲ್ಲ, ಆತ PSI ಆಗ್ಬೇಕು ಅಂತ ದೊಡ್ಡ ಕನಸನ್ನ ನಾವು ಕಂಡಿದ್ದೇವೆ. ಆ ಕನಸು ಕೂಡ ಆದಷ್ಟು ಬೇಗ ನನಸಾಗ್ಲಿ ಅಂತ ನಾನು ಹಾರೈಸ್ತೇನೆ ಅಂತ ಹೇಳ್ತಾ ಇದ್ರೆ. ಅದೇ ರೀತಿ ಮತ್ತೋರ್ವ ಒಂದು ಪಾಲಕರು ನಮ್ಮ ಜೊತೆಗಿದ್ದಾರೆ, ಹಾಗಿದ್ರೆ ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಅಮ್ಮ, ಬನ್ನಿ. ಏನ್ ನಿಮ್ ಹೆಸರು? ನಮ್ಮ ಮಗ ಕಾರ್ತಿಕ್. ಪರವಾಗಿಲ್ಲ, ಇನ್ನು ಮುಂದಿನ ಉದ್ಯೋಗ ಸ್ವಲ್ಪ ಆಸ್ಪದ ಮಾಡಿಕೊಡ್ತೀವಿ ನಾವು, ಅವನು ಸಹಕಾರ ಕೊಡ್ತೀವಿ, ಮುಂದಿನ ಉದ್ಯೋಗ ಹೇಳಿ ಅಂತ ಆಶೆ ಪಡ್ತೀವಿ, ಜನಸೇವೆ ಮಾಡಲಿ ಅಂತ ಹೇಳ್ತೀವಿ. ಸರ್ಕಾರ ಭಾಳ ಖುಷಿ ಅನಿಸ್ತೈತೆ, ತುಂಬ ಖುಷಿ ಅನಿಸ್ತೈತೆ. ಎಲ್ಲ ವಿದ್ಯಾರ್ಥಿಗಳು ಅವ್ರವ್ರು ತಮ್ಮ ಏನು ಮುಂದಲ್ಲ ತಂದೆ ತಾಯಿಯಾಗಿ ನಾವೇನು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಕೊಡ್ತೀವಿ, ಆ ಪ್ರಕಾರ ಅವ್ರ ಮಕ್ಕಳು ಬೆಳೀಲಿ ಅನ್ನೋದು ಇನ್ನು ಎಲ್ಲ ಮಕ್ಕಳಿಗೆ ನಾವು ಹಾರೈಸ್ತೀವಿ. ಸೋಷಲ್ ಒಳಗೆ ಚೆನ್ನಾಗಿ ವರ್ಕ್ ಮಾಡಿ ತಮ್ಮ ಹುದ್ದೆಯನ್ನು ಮುಂದುವರಿಸ್ಕೊಂಡು ಜನರಿಗೆ ಎಲ್ಲ ರೀತಿಯಿಂದ ಅವರು ಸಹಕಾರ ಕೊಟ್ಟು ಅವರು ತಮ್ಮ ಹುದ್ದೆಯನ್ನು ನೆರವೇರಿಸ್ಬೇಕಂತ ಬೇಡ್ಕೊಳ್ತೀವಿ. ನಮಸ್ಕಾರ ತಾತ, ಹೇಗೆ ಅನಿಸ್ತಾ ಇದೆ ನಿಮಗೆ, ಏನು ಅನಿಸ್ತಾ ಇದೆ ನಿಮ್ಮ ಮೊಮ್ಮಗನ ಬಗ್ಗೆ? ಒಳ್ಳೆಯ ವಿಚಾರ. ಸರ್ಕಾರ ಇವರಿಗೆ ಟ್ರೈನಿಂಗ್, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವನು ಅಷ್ಟೇ ನಿಷ್ಠೆಯಿಂದ, ಸಮಾಜ ಸೇವೆಯನ್ನು ನಿರ್ವಂಚನೆಯಿಂದ ಸಮಾಜ ಸೇವೆ ಮಾಡಲಿ ಅಂತೇಳಿ ನಾವು ಆಶಿಸ್ತಾ ಇದ್ದೀವಿ. ಆಮೇಲೆ ಇನ್ನೂ ಉನ್ನತ ಹುದ್ದೆಗೆ ಅವನು ಏರಿ ಅವನು ಮನೆಗೂ ಮತ್ತು ಸರ್ಕಾರಕ್ಕೂ ಒಳ್ಳೆಯ ಹೆಸರು ತರಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಎಸ್, ಸ್ನೇಹಿತರೆ ಕೇಳಿದ್ರಲ್ವಾ ಹೇಗಿತ್ತು ಪಾಲಕರ ಒಂದು ಅಭಿಪ್ರಾಯ ಅಂತಂದ್ರೆ, ನನ್ನ ಮಗ PC ಆದ್ರೆ ಸಾಕಾಗಲ್ಲ, ಇನ್ನೂ ಆತ PSI ಆಗ್ಬೇಕು ಅಂತ ಆಸೆಯನ್ನ ಪಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಅವ್ರಿಗೆ ಈ ಒಂದು ಸನ್ಮಾನ, ಈ ಒಂದು ಅಧಿಕಾರವನ್ನ ಕೊಟ್ಟಿದೆ ಅಂದ್ರೆ ಅವನು ಸಮಾಜಕ್ಕೆ ಒಳಿತು ಕಾರ್ಯಗಳನ್ನ ಮಾಡ್ಲಿ, ಇನ್ನೂ ಹೆಚ್ಚಿನ ಕಾರ್ಯಗಳು ಆತನಿಂದ ಸಕ್ಸಸ್ ಅನ್ನ ಕಾಣ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮತ್ತೋರ್ವ ಒಂದು ಪಾಲಕರು ನಮ್ಮ ಜೊತೆಗಿದ್ದಾರೆ, ಹಾಗಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಇವತ್ತು ನಮ್ಮ ತಮ್ಮವರು ಇವತ್ತು PC ಆಗಿದ್ದಾರೆ, ತುಂಬ ಖುಷಿಯಾಗಿದೆ. 8 ತಿಂಗಳು ಇವತ್ತಿಗೆ ಪರೇಡ್ ಮುಗೀತು. ಮುಂದಿನ ದಿನಮಾನಗಳಲ್ಲಿ ಆ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಅಧಿಕಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸಿ ಮುಂದಿನ ಹೆಚ್ಚಿನ ಉದ್ಯೋಗ ಹೋದ್ರೂ ನಮಗೆ ತುಂಬ ಇನ್ನೂ ಸಂತೋಷ ಹೆಚ್ಚು ಸಂತೋಷ ಪಡ್ತೀವಿ ಅಂತ ಹೇಳಿ
ಎಸ್ ಸರ್ಕಾರಿ ಹುದ್ದೆಗೆ ಏರ್ತಾ ಇದ್ದಾರೆ, ಹಾಗಿದ್ರೆ ಅವರು ಸರ್ಕಾರಿ ಉದ್ಯೋಗವನ್ನ ನಿಷ್ಠೆಯಿಂದ ಮಾಡ್ಲಿ, ಸಮಾಜಕ್ಕೆ ಒಳಿತು ಕಾರ್ಯಗಳನ್ನ ಮಾಡ್ಲಿ ಅಂತ ಹೇಳ್ತಾ ಇದ್ರೆ, ಇನ್ನು ಪಾಲಕರು ನಮ್ ಜೊತೆಗಿದ್ದಾರೆ. ನಮಸ್ಕಾರಮ್ಮ, ಏನ್ ನಿಮ್ ಹೆಸರು? ಸಂಗೀತ. ಎಲ್ಲಿಂದ ಬಂದಿದ್ದೀರಾ? ನಾವು ರಾಯಬಾಗ್ ತಾಲೂಕು ಮುಗುಳ್ಕೋಡದಿಂದ. ಬಾಳ ಖುಷಿ ಆಗತ್ರಿ, ಬಾಳ ಬಾಳ ಇದ್ ಮಾಡತ್ತಿದ್ದ ಪಾಪ, ತ್ರಾಸ್ ಮಾಡ್ಕೋತಿ ಜಾಬ್ ಸಲುವಾಗಿ ಬಾಳ ಟ್ರೈ ಮಾಡಿದ್ದ. ನಾವು ಬಿ ಎಸ್ ಸಿ ಕಂಪ್ಲೀಟ್ ಆಗಿತ್ತು, ಮುಂದ್ ಬೇರೆ ಇದ್ ಮಾಡ್ಬೇಕಂದಿದ್ದ, ಅದಾಗ್ಲಿಲ್ಲ. ಇದ್ ಬಾಳ ಇದ್ ಮಾಡಿ ಮಾಡ್ಕೊಣ, ಬಾಳ ಖುಷಿ ಆತ್ರಿ ನಮಗ. ಬಾಳ ಕಷ್ಟ ಪಟ್ಟಾನ, ಬಾಳ ಓದಿದ್ದ, ಇನ್ನ ಎಸ್ ಐ ದ ಪಿ ಎಸ್ ಐ ಮಾಡ್ಬೇಕನ್ನತಾನು. ಥ್ಯಾಂಕ್ ಯು. ಇವ್ರು ಹೇಳ್ತಾ ಇದ್ದಾರೆ ತುಂಬಾನೇ ಕಷ್ಟವನ್ನ ಪಟ್ಟಿದ್ದ, ಈಗ ಬಿ ಎಸ್ ಸಿ ಕೂಡ ಮಾಡಿದ್ದ, ಅಧಿಕಾರಕ್ಕಾಗಿ ಅಥವಾ ಕೆಲಸಕ್ಕಾಗಿ ತುಂಬಾನೇ ಹುಡುಕ್ತಾ ಇದ್ದ, ಆದ್ರೆ ಈಗ ತುಂಬಾನೇ ಖುಷಿ ಅನಿಸ್ತಾ ಇದೆ ನಮ್ಗೆ ಅಂತ. ಈಗ ಮತ್ತೋರ್ವ ವಿದ್ಯಾರ್ಥಿ ನಮ್ ಜೊತೆ ಇದ್ದಾರೆ, ಹಾಗಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ, ಇಲ್ಲೇ ಪೊಲೀಸ್ ತರಬೇತಿಯನ್ನ ಮುಗಿಸಿದ್ದೇನೆ ಈಗ. ಬಾಳದಿಂದ ನಮಗೆ 8 ತಿಂಗಳಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ್ಮೇಲೆ ಯಾವ ತರ ಒತ್ತಡದಲ್ಲಿ ಯಾವ ತರ ಕೆಲಸ ಮಾಡಬೇಕು, ಆಮೇಲೆ ಮೋಬ್ ಅನ್ನ ಹೆಂಗೆ ಆಪರೇಷನ್ ಮಾಡಬೇಕು, ಕಠಿಣ ಪರಿಸ್ಥಿತಿಯಲ್ಲಿ ಯಾವ ಥರ ಕೆಲಸ ಮಾಡಬೇಕನ್ನ ಕಲಿಸಿದ್ದಾರೆ, ಶಿಸ್ತನ್ನು ಕಲಿಸಿದ್ದಾರೆ. ಇಲಾಖೆಗೆ ಬಂದಮೇಲೆ ತುಂಬ ಖುಷಿ ಅನಿಸುತ್ತೆ. ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ಬಂದು ನಮಗೆ ಒಳ್ಳೆ ಎಜುಕೇಷನ್ನು ಆಮೇಲೆ ಒಳ್ಳೆ ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮ ಪಾಲಕರು, ನಿಮ್ಮ ರಿಲೇಷನ್ಸ್, ನಿಮ್ಮ ಸಂಬಂಧಿಕರು ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ ನಿಮಗೆ? 8 ತಿಂಗಳು ನನ್ನ ತಮ್ಮ, ನನ್ನ ಮಗ ತುಂಬಾ ಕಷ್ಟಪಟ್ಟಿದ್ದಾನೆ, ಈಗ ಅವನಿಗೆ ಸಕ್ಸಸ್ ಕಂಡಿದ್ದಾನೆ, ಇನ್ನು ಅವನು ಪಿ ಎಸ್ ಐ ಆಗ್ಬೇಕು, ಇನ್ನೂ ದೊಡ್ಡ ಹುದ್ದೆಯನ್ನ ಏರ್ಬೇಕು, ಮತ್ತು ಸಮಾಜಕ್ಕೆ ಅನೇಕ ಒಳಿತು ಕಾರ್ಯಗಳನ್ನ ಅವನಿಂದ ನಾವು ಬಯಸ್ತೇವೆ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಇದನ್ನೆಲ್ಲ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಶಿಸ್ತು ಕಲಿಬೇಕಂತಂದ್ರೆ ಮೊದಲು ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಂದ್ರೆ ಅದು ತನ್ನಂತಾನೆ ರೂಢಿಸಿಕೊಳ್ಬಹುದು. ಅದಕ್ಕೆ ಉತ್ತಮ ಉದಾಹರಣೆಗಳು ನಾವೇ ಆಗಿರ್ಬೋದು. ನಮ್ಮಂತ ಬಹಳಷ್ಟು ಜನ 354 ವಿದ್ಯಾರ್ಥಿಗಳು ತರಬೇತಿ ಪಡೆದವರು ಸಹ ಅವರು ಉತ್ತಮ ಒಂದು ಶಿಕ್ಷಣ ಪಡೆದಿದ್ದಾರೆ, ಒಂದು ಒಳ್ಳೆ ಒಂದು ಏನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿದ್ದಾರೆ, ಆಮೇಲೆ ಜನರ ಸಂಪರ್ಕ ಜೊತೆ ಹೆಂಗೆ ಬೆಳಿಬೇಕು ಅಂತ ಎಲ್ಲ ಹೇಳಿದ್ದಾರೆ, ಆಮೇಲೆ ಹಿರಿಯ ಅಧಿಕಾರಿಗಳ ಜೊತೆ ಹೇಗಿರಬೇಕು, ಒಬ್ಬ ಜನಸಂಪರ್ಕದಿಂದ ನಾವು ಮೋಬನ ಹೆಂಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ಒಂದು ಉತ್ತಮ ತರಬೇತಿಯನ್ನು ನೀಡಿದ್ದಾರೆ. ಏನಪ್ಪ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದರೆ ಅದನ್ನು ಬಹಳ ಸರಳವಾಗಿ ಬಹಳ ಹತ್ತಿರದಿಂದ ನಾವು ಮಾಡಬಹುದು ಅಂತ ಹೇಳ್ಬೋದು. ಎಸ್, ನಿಮ್ಮ ಜೊತೆಗೆ ಈಗ 8 ತಿಂಗಳ ತರಬೇತಿಯನ್ನ ಪಡೆದಿರ್ತಕ್ಕಂತ ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಈಗ ನಿಮ್ಮಿಂದ ದೂರವಾಗುವಂತಹ ಸಮಯ, ಎಸ್ ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀರಾ ಅಥವಾ ಏನ್ ಹೇಳೋಕೆ ಇಷ್ಟಪಡ್ತೀರಾ ನಿಮ್ಮ ಸ್ನೇಹಿತರು? ನನ್ನ ತರಹದ ಇಲ್ಲಿ ಧಾರವಾಡದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಥವಾ ಕಾಂಪಿಟೇಟರ್ಸ್ ಏನಿದೆ ತುಂಬಾ ಓದ್ತಿದ್ದಾರೆ. ನಾವು ಕ್ಲಾಸಿಕ್ಕಿಗೂ ಬಂದು ಅಲ್ಲೆಲ್ಲ ನಾವು ಕ್ಲಾಸಿಕಲ್ಲಿ ಮಾಬ್ ಇಂಟರ್ವ್ಯೂ ಆಮೇಲೆ ಏನು ಅಲ್ಲೆಲ್ಲ ಮಾಕ್ ಟೆಸ್ಟು ಬರೆದಿದ್ದೀವಿ, ಪಿ ಎಸ್ ಐ ಇಂಟರ್ವ್ಯೂ. ನಾವು ಈಗ ಹೆಚ್ಚಿನ ಉತ್ತಮ ಇನ್ನೂ ಹೆಚ್ಚಿನ ಅಧಿಕಾರಿ ಪೋಸ್ಟ್ಗಳಿಗೆ ಬರಿತಾ ಇದ್ದೇವೆ. ಎಲ್ಲ ನಮಗೆ ಕ್ಲಾಸಿಕ್ದವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು ಅವ್ರದ್ದು ಆನ್ಲೈನ್ ವೀಡಿಯೋಸ್ ಆಗಿರ್ಬೋದು, ಅವರು ಮೋಟಿವೇಶ್ನಲ್ದು ವೀಡಿಯೋಸ್ ಬಿಡ್ತಿರ್ತಾರೆ, ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಿರ್ತೀವಿ. ಅಂಥವೆಲ್ಲ ಸ್ವಲ್ಪ ಮಾರ್ಗದರ್ಶನ ನೋಡಿಕೊಂಡು ನಾವು ಹೆಚ್ಚಿನ ತರಬೇತಿ ಮಾಡೋಕೆ ಅನುಕೂಲ ಆಗುತ್ತೆ. ಆಮೇಲೆ ಸ್ವಲ್ಪ ದುಃಖ ಅನಿಸುತ್ತೆ, ಯಾಕಂದರೆ 8 ತಿಂಗಳಿಂದ ಒಂದು ಇಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಿರ್ತೀವಿ ಅಂತಂದಮೇಲೆ ಬಿಟ್ಟು ಹೋಗೋದು, ಬೇರೆ ಬೇರೆ ಜಿಲ್ಲೆದಿಂದ ಬಂದಿರ್ತಾರೆ, ವಿಭಿನ್ನ ಭಾಷೆಗಳಿರ್ತದೆ. ಫಸ್ಟ್ ಮೊದಲೆಲ್ಲ ಅವ್ರವ್ರ ಭಾಷೆಗಳನ್ನು ಕೇಳಿ ನಮಗೆ ನಗು ಬರ್ತಿತ್ತು, ಈಗೆಲ್ಲ ನಾವು ಹಾಸುಹೊಕ್ಕಾಗಿಬಿಟ್ಟಿದೆ. ಎಲ್ಲ ಬೇರೆ ಬೇರೆ ಸ್ಥಳದಿಂದ ಒಂದು ವಿಭಿನ್ನ ವಿಭಿನ್ನ ನಮಗೆ ಅನುಭವ ಸಿಕ್ಕಿದೆ. ಹೀಗಾಗಿ ತುಂಬ ಸ್ವಲ್ಪ ದುಃಖನೂ ಆಗ್ತಿದೆ, ಆಮೇಲೆ ಹೆಮ್ಮೆ ಅನಿಸುತ್ತೆ. ನಮ್ಮ ಪೇರೆಂಟ್ಸ್ಗಳೆಲ್ಲ ಬಂದು ಎಲ್ಲ ಇದು ಮಾತಾಡ್ಸೋ, ನಮ್ಮ ಎಷ್ಟು ಹಳೆ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ, ಖುಷಿ ಅನಿಸುತ್ತೆ. ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬನ್ನಿ ಅಂತ ನಾನು ಆಶಿಸ್ತೇನೆ. ಎಸ್, ಕೇಳಿದ್ರಲ್ವಾ ಸ್ನೇಹಿತರೆ, ಕಷ್ಟದ ಹಿಂದೆ ಸುಖ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ನೋ ಮಾತು ಅಕ್ಷರಶಃ ಸತ್ಯ. ನಾವು ಕಷ್ಟವನ್ನೇ ಪಟ್ಟಿದ್ದಾದ್ರೆ, ಕಠಿಣ ಶ್ರಮ ಪಟ್ಟು ಓದಿದ್ದೇ ಆದ್ರೆ ನಮ್ಗೆ ಸಕ್ಸಸ್ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ತಮ್ಮ ಸ್ನೇಹಿತರ ಬಗ್ಗೆ ಹೇಳಿದ್ರು, ಸಮಾಜದ ಬಗ್ಗೆ ಹೇಳಿದ್ರು, ನಾನ್ ಮುಂದೆ ಇನ್ನೂ ಕೂಡ ಉತ್ತಮ ಅಧಿಕಾರಿಯಾಗಿ ಸಮಾಜಕ್ಕೆ ಒಳಿತು ಕಾರ್ಯಗಳನ್ನ ಮಾಡ್ತೇನೆ. ಎಸ್, ಶಿಸ್ತನ್ನ ಕಲಿಬೇಕು, ಅದು ಪೊಲೀಸ್ ತರಬೇತಿಯಲ್ಲಿ ನಾವು ಕಂಡಿದ್ದೇವೆ ಮತ್ತು ಕಲಿತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಮಾಜಕ್ಕೆ ಅಳಿತವ ಅಂದ್ರೆ ಸಮಾಜಕ್ಕೆ ಅಳಿಲು ಸೇವೆಯನ್ನ ಮಾಡ್ಬೇಕಂದ್ರೆ ಪೊಲೀಸ್ ತರಬೇತಿಯನ್ನ ನೀವು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ತುಂಬಾನೇ ಖುಷಿ ಅನಿಸ್ತು, ಯಾಕಂದ್ರೆ ಅವರ ಪಾಲಕರೊಂದಿಗೆ ಮಾತಾಡಿದ್ವಿ ಮತ್ತು ತರಬೇತಿಯನ್ನ ಪಡೆದಂತಹ ವಿದ್ಯಾರ್ಥಿಗಳೊಂದಿಗೆ ಮಾತಾಡಿದ್ವಿ. ತುಂಬಾನೇ ಹೆಮ್ಮೆ ಅನಿಸ್ತು. ಇದೇ ರೀತಿ ಅಂದ್ರೆ ಮುಂದೆ ಯಾರೆಲ್ಲ ತರಬೇತಿಯನ್ನ ಪಡೆದಿದ್ದೀರಾ ತಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸತತವಾಗಿ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರಿ. ನಿಮಗಾಗಿ ನಿಮಗೋಸ್ಕರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ನೀಡ್ತಾ ಇರ್ತೇವೆ. ಹಾಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆಲ್ ದ ಬೆಸ್ಟ್ ಎವ್ರಿ ಒನ್.